ನಮಸ್ಕಾರ ವೀಕ್ಷಕರೇ, ಇವತ್ತಿನ ಸುದ್ದಿ ಸಮಾಚಾರಗಳಿಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಚಿತ್ತಾಪುರ್ ತಾಲೂಕಿನ ಇಟ್ಗಾ ಗ್ರಾಮವನ್ನು ಮಾದರಿ ಗ್ರಾಮ. ಓರಿಯಂಟ್ ಕಂಪನಿ ಮೊದಲಿಗೆ ಇಟ್ಗಾ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡಲು ಸನ್ನದ್ಧವಾಗಿದೆ. ಕಂಪನಿ ಜನರಲ್ ಮ್ಯಾನೇಜರ್ ಶಿವಾನಂದ್ ಪಾಟೀಲ್ ಭರವಸೆ. ನಿಪ್ಪಾಣಿ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ. ವಿದ್ಯಾರ್ಥಿಗಳಿಗೆ ನೀಡುವ ಸರ್ಕಾರಿ ಯೋಜನೆಯ ವಸ್ತುಗಳು ಕಳಪೆ ಮಟ್ಟ. ಕಾಂಗ್ರೆಸ್ ಮುಖಂಡ ವಿಲಾಸ್ ಗಾಡಿವಟ್ಟರ ಆರೋಪ. ವಸತಿ ನಿಲಯಕ್ಕೆ ಬೀದರ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಚಿತ್ರಿ ದಿಢೀರ್ ಭೇಟಿ. ಅವ್ಯವಸ್ಥೆ ಕಂಡು ಮಕ್ಕಳಿಗೆ ಬೆದರಿಕೆ ಹಾಕುವ ಡಿ ಗ್ರೂಪ್ ನೌಕರ ಸಿಬ್ಬಂದಿಗೆ ತರಾಟೆಗೆ. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ವನಮಾರಪಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯಕ್ಕೆ ಭೇಟಿ. ಇದೀಗ ವಾರ್ತೆಗಳ ವಿವರ. ಅಕ್ರಮ ಆಸ್ತಿ ಪತ್ತೆ ಪ್ರಕರಣ ಸಂಬಂಧ ಮಾಜಿ ಡಿಕೆ ಶಿವಕುಮಾರ್ ಸಲ್ಲಿಸಿರುವ ಜಾಮೀನು ಅರ್ಜಿ ವಿಚಾರಣೆಯನ್ನ ವಿಶೇಷ ನ್ಯಾಯಾಲಯ ಗುರುವಾರಕ್ಕೆ ಮುಂದೂಡಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದಡಿ ನ್ಯಾಯಾಂಗ ಬಂಧನದಲ್ಲಿರುವ ಡಿಕೆಶಿ ಅವರ ಜಾಮೀನು ಅರ್ಜಿ ವಿಚಾರಣೆ ಬುಧವಾರ ಪ್ರಾರಂಭವಾಗುತ್ತಿದ್ದಂತೆ ವಿಚಾರಣೆ ಮುಂದೊಡ್ಡುವಂತೆ ನಟರಾಜ್ ಅವರ ಸಹಾಯಕ ಕಿರಿಯ ವಕೀಲರು ಮನವಿ ಮಾಡಿದರು. ಈ ಮನವಿಗೆ ತಕರಾರು ಎತ್ತಿದ ಡಿಕೆಶಿ ಪರ ವಕೀಲರು ವಿಚಾರಣೆ ನಡೆಸುವಂತೆ ಮನವಿ ಮಾಡಿದರು. ಈ ನಡುವೆ ಡಿಕೆಶಿ ಆರೋಗ್ಯ ಸಮಸ್ಯೆ ಗಮನದಲ್ಲಿಟ್ಟುಕೊಂಡು ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲು ಕೋರ್ಟ್ ಅನುಮತಿ ನೀಡಿತು. ಅದರಂತೆ ಸದ್ಯ ಡಿಕೆ ಶಿವಕುಮಾರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಚಿದ್ರಿ ಅವರು ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಅದು ಎಲ್ಲಿ ಅನ್ಕೊಂಡ್ರ ಈ ಸುದ್ದಿ ವಾಚ್ ಮಾಡಿ. ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ವರಮಾರಪಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ನಿಲಯದಲ್ಲಿ ಅವ್ಯವಸ್ಥೆ ಕಂಡು ಮಕ್ಕಳಿಗೆ ಬೆದರಿಕೆ ಹಾಕುವ ಡಿ ಗ್ರೂಪ್ ನೌಕರ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡರು. ವಸತಿ ನಿಲಯದ ಅಡುಗೆ ಕೋಣೆ, ಆಹಾರ ಮತ್ತು ತರಕಾರಿ ವೀಕ್ಷಿಸಿದ್ರು. ಊಟಕ್ಕೆ ಉಪಯೋಗಿಸುವ ಶೇಂಗಾ ಹಾಗೂ ರವದಲ್ಲಿ ಹುಳಗಳನ್ನ ಕಂಡು ಈ ರೀತಿಯ ಆಹಾರಗಳನ್ನ ಉಪಯೋಗ ಹೇಗೆ ಮಾಡ್ತಿದ್ದೀರಿ ಎಂದು ಸಿಬ್ಬಂದಿಗೆ ಪ್ರಶ್ನಿಸಿದರು. ನಿಮಗೆ ಸರ್ಕಾರ ಸಂಬಳ ನೀಡುತ್ತೆ, ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ, ಇಲ್ಲವಾದರೆ ಮನೆಗೆ ಹೋಗಿ ಎಂದು ಸಿಬ್ಬಂದಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ನಂತರ ವಸತಿ ನಿಲಯದಲ್ಲಿ ಸ್ವಚ್ಛತೆ ಹಾಗೂ ಫ್ರಿಡ್ಜ್ ನಲ್ಲಿರುವ ತರಕಾರಿ ವೀಕ್ಷಿಸಿದರು. ಫ್ರಿಡ್ಜ್ ನಲ್ಲಿ ಹಲ್ಲಿ ಇರುವುದನ್ನ ಕಂಡು ಅವರು ಕೆಲ ಕಾಲ ಭಾವುಕರಾದರು. ಡಿ ಗ್ರೂಪ್ ನೌಕರರು ನಮಗೆ ಬೆದರಿಕೆ ಹಾಕುತ್ತಾರೆ, ಊಟ ಸರಿಯಾದ ಸಮಯಕ್ಕೆ ಕೊಡುತ್ತಿಲ್ಲ, ಯೋಗ ಶಿಕ್ಷಕರಿದ್ದು ಇಲ್ಲದಂತಾಗಿದೆ, ಯೋಗಾಭ್ಯಾಸ ಮಾಡಿಸುತ್ತಿಲ್ಲ. ಈ ಕುರಿತು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ಕೂಡ ತರಲಾಗಿದೆ, ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳನ್ನ ತಿಳಿಸಿದ್ರು. ವಿದ್ಯಾರ್ಥಿಗಳ ಸಮಸ್ಯೆಗೆ ಸ್ಪಂದಿಸಿದ ಅಧ್ಯಕ್ಷೆ ಗೀತಾ ಚಿದ್ರಿ ಅವರು, ನಾನು ನಿಮ್ಮ ಜೊತೆಗೆ ಇದ್ದೇನೆ, ಯಾವುದೇ ಕಾರಣಕ್ಕೆ ನೀವು ಭಯ ಪಡಬೇಡಿ, ಪಾಠವನ್ನ ಚೆನ್ನಾಗಿ ಕಲಿಯಬೇಕು, ಒಳ್ಳೆಯ ವಿದ್ಯಾರ್ಥಿಗಳೆಂದು ಗುರುತಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಿದರು. ವಸತಿ ನಿಲಯದ ಸ್ವಚ್ಛತೆ ಜೊತೆ ಒಳ್ಳೆಯ ಆಹಾರ ತರಕಾರಿ ಉಪಯೋಗಿಸಬೇಕು ಹಾಗೂ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು. ಒಂದು ವೇಳೆ ನನ್ನ ಗಮನಕ್ಕೆ ಬಂದರೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು, ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲಾ ಸಿಬ್ಬಂದಿಗೆ ವಾರ್ನಿಂಗ್ ಮಾಡಿದರು. ಮಲಪ್ರಭಾ ನೆರೆಹಾವಳಿ ರುದ್ರಾವತಾರಕ್ಕೆ ಗದಗ್ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು, ಬೂದಿಹಾಳ, ವಾಸನ, ಲಕ್ಮಾಪುರ ಗ್ರಾಮಗಳು ಜಲಾವೃತವಾಗಿದ್ದು ತುತ್ತು ಅನ್ನವಿಲ್ಲದೆ ಜನರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಇಂತಹ ಸಂದಿಗ್ಧ ಸಮಯದಲ್ಲಿ ಮಂಗವೊಂದು ಭಗವಂತನ ಆಂಜನೇಯ ರೂಪದಲ್ಲಿ ಜನರಿಗೆ ಪ್ರತ್ಯಕ್ಷವಾಗಿ ವಿಸ್ಮಯಕರ ಪವಾಡಗಳನ್ನು ಮಾಡುವ ಹೊಸ ಜೀವನದ ಭರವಸೆಯ ಬೆಳಕು ಮೂಡಿಸುತ್ತಾ ಪವಾಡಗಳನ್ನು ಮಾಡುತ್ತಿದೆ.
ಮೊನ್ನೆ ಮೊನ್ನೆಯ ಭಾರತ ಚಂದ್ರಯಾನ ವೈಜ್ಞಾನಿಕ ಲೋಕದಲ್ಲಿ ಹೊಸ ಇತಿಹಾಸ ಬರೆದು ಇಡೀ ಜಗತ್ತೇ ನಿಬ್ಬರವಾಗುವಂತೆ ಮಾಡಿದೆ. ದೇವರು ಇಲ್ಲ ಎಂಬ ನಾಸಿಕರಿಗೆ ದೇವರು ಇದ್ದಾನೆ, ನಂಬಿದವರನ್ನ ಯಾವತ್ತೂ ಕೈ ಬಿಡುವುದಿಲ್ಲ. ಕಷ್ಟಕರವಾದ ದುಃಖದ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳಿಗೆ ಸಿಲುಕಿ ಚಡಪಡಿಸುವವರಿಗೆ ಜೀವಂತವಾಗಿ ಪ್ರತ್ಯಕ್ಷವಾಗಿ ಜನರ ಕಣ್ಣೀರು ಒರೆಸಿ ಪರಿಹಾರ ತೋಚುತ್ತಾನೆ. ನೊಂದವರ ಬಾಳಿಗೆ ಹೊಸ ಜೀವನದ ಭರವಸೆಯ ಬೆಳಕು ಮೂಡಿಸುತ್ತಾನೆ ಎಂಬುದಕ್ಕೆ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪ್ರತ್ಯಕ್ಷ ಜೀವಂತ ಸಾಕ್ಷಿಯಾಗಿದೆ. ವೀಕ್ಷಕರೇ, ಇತ್ತೀಚೆಗೆ ಕೊಣ್ಣೂರು ಪೊಲೀಸ್ ಠಾಣೆಯ ಹತ್ತಿರದ ಮಂಜು ವಜ್ರಾಂಗಿಯವರ ಪ್ರಿಂಟಿಂಗ್ ಪ್ರೆಸ್ಗೆ ಆಕಸ್ಮಿಕವಾಗಿ ಬಂದ ಮಂಗವೊಂದು ಮಂಜು ವಜ್ರಾಂಗಿಯವರ ಕೊಟ್ಟ ನೀರು ಕುಡಿದು ಸ್ವಲ್ಪ ದನಿವಾರಿಸಿಕೊಂಡದೆ. ನಂತರ ಗ್ರಾಮದ ಫಲಾಲೇಶ್ವರ ದೇವಸ್ಥಾನದಲ್ಲಿ ಸಾರ್ವಜನಿಕರೊಂದಿಗೆ ಅನ್ನಪ್ರಸಾದ ಸ್ವೀಕರಿಸಿದೆ. ಇದು ವಿಸ್ಮಯವೋ ನಿಗೂಢವೋ ಪವಾಡವೋ ನೀವೇ ಊಹಿಸಿಕೊಳ್ಳಿ. ಸುಮಾರು ಎರಡು ದಿನಗಳಿಂದ ಆಕಸ್ಮಿಕವಾಗಿ ಕೊಣ್ಣೂರು ಗ್ರಾಮಕ್ಕೆ ಬಂದ ಮಂಗವೊಂದು ಗ್ರಾಮದ ಪ್ರಮುಖ ದೇವಾಲಯಗಳಾದ ಫಲಾಲೇಶ್ವರ ದೇವಸ್ಥಾನ, ಪರಮೇಶ್ವರ ದೇವಸ್ಥಾನ, ಮಾರುತಿ ದೇವಸ್ಥಾನ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಹೋಗಿ ಇಲ್ಲಿ ಬರುವ ಜನಸಾಮಾನ್ಯರ ಜೊತೆಗೆ ಅಷ್ಟೇ ಅಲ್ಲದೆ ಮಕ್ಕಳು, ವೃದ್ಧರು ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿದೆ. ಇದು ಆಶ್ಚರ್ಯಕರ ಸಂಗತಿ ಎಂದರೆ ಇಲ್ಲಿನ ವೆಂಕಣ್ಣ ವಾನಸ್ ಅವರೊಂದಿಗೆ ಅಪರೂಪದ ಬಾಂಧವ್ಯ ಹೊಂದಿದೆ. ಈ ಮಂಗವು ಇಲ್ಲಿನ ಜನರಿಗೆ ಹೊಂದಿಕೊಂಡು ಮಾರುತಿ ಸ್ವರೂಪವಾಗಿ ಭಗವಂತನೇ ಮಂಗನ ರೂಪದಲ್ಲಿ ಬಂದು ನಮ್ಮ ಕಷ್ಟಗಳಿಗೆ ಭರವಸೆಯ ಸಾಂತ್ವನ ಹೇಳಿದ್ದಾನೆ ಎಂದರು. ನಂತರ ಬಾಪುಗೌಡ ಕೆಂಚನ್ಗೌಡರು ಮಾತನಾಡಿ, ಮಲಪ್ರಭಾ ನೆರೆಹಾವಳಿಯಿಂದ ನಾವೆಲ್ಲರೂ ಕಂಗಲಾಗಿದ್ದೇವೆ. ಇಂತಹ ಸಂದರ್ಭದಲ್ಲಿ ಕಣ್ಣೂರು ಗ್ರಾಮಕ್ಕೆ ಬಂದ ಮಂಗವೊಂದು ಅನೇಕ ಪವಾಡಗಳನ್ನು ಮಾಡುತ್ತಿದೆ ಎಂದರು. ಬೀದರ್ ನಗರದ ಹೊರವಲಯದಲ್ಲಿ ಬರುವ ಸೋಲಾಪುರ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿ ಬಳಗದಿಂದಲೇ ಶಿಕ್ಷಕರ ದಿನಾಚರಣೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಂದ ಆಯೋಜಿಸಲಾಯಿತು. ವಿದ್ಯಾರ್ಥಿಗಳು ಸರ್ವಪಲ್ಲೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗುರುಗಳಿಗೆ ಗೌರವ ವಂದನೆ ಸಲ್ಲಿಸಿದರು. ಬೀದರ್ ನಗರದ ಸರ್ಕಾರಿ ಪ್ರಾಥಮಿಕ ಶಾಲಾ ಅಭಿವೃದ್ಧಿ ಆಡಳಿತ ಸಮಿತಿಯ ಅಧ್ಯಕ್ಷರಾದ ಪಂಡಿತ್ ಮಲ್ಕನೂರ್ ಹಾಗೂ ಆಡಳಿತ ಮಂಡಳಿ ಸದಸ್ಯರು, ಶಾಲೆಯ ಮುಖ್ಯ ಶಿಕ್ಷಕಿ ನಂದಾ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಜೊತೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿದ್ದರಾಮಪ್ಪ ಗಾದಿಗೆ ಹಾಗೂ ಸದಸ್ಯರು ಹಾಜರಾಗಿ ಶಿಕ್ಷಕರ ದಿನಾಚರಣೆಗೆ ಶೋಭೆ ತಂದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಕಾಂಗ್ರೆಸ್ ಮುಖಂಡ ವಿಲಾಸ್ ಗಾಡಿವಡ್ಡರ್ನಿಂದ ಆರೋಪ ನಡೆದಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಕ್ಷೇತ್ರ ಶಿಕ್ಷಣ ಇಲಾಖೆಯು ತಮ್ಮ ಮನ ಬಂದಂತೆ ವರ್ತಿಸುತ್ತಿದ್ದಾರೆಂದು ಸುದ್ದಿಗೋಷ್ಠಿಯಲ್ಲಿ ವಿಲಾಸ್ ಗಾಡಿವಡ್ಡಿಗೆ ಗಂಭೀರವಾಗಿ ಶಿಕ್ಷಣ ಇಲಾಖೆ ಮೇಲೆ ಆರೋಪಿಸಿ ಶೂ, ಸೈಕಲ್, ಸಮವಸ್ತ್ರ, ಪಠ್ಯಪುಸ್ತಕಗಳು ಪ್ರತಿ ವರ್ಷದಂತೆ ವಿದ್ಯಾರ್ಥಿಗಳ ಯೋಜನೆಯನ್ನ ಪ್ರಕಟಣೆ ಹೊರಡಿಸದೆ ನೇರವಾಗಿ ಇಲಾಖೆ ಅಧಿಕಾರಿಗಳು ಸ್ವಂತ ಲಾಭಕ್ಕಾಗಿ ಯಾರು ಕಮಿಷನ್ ನೀಡುತ್ತಾರೆ ಅಂತಹ ಅಂಗಡಿಗಳಿಗೆ ವಸ್ತುಗಳನ್ನು ಖರೀದಿಸಲು ಶಾಲೆಯ ಮುಖ್ಯ ಉಪಾಧ್ಯಾಯ, ಸಿಆರ್ಸಿ, ಎಸ್ಡಿಎಂಸಿ ಕಮಿಟಿಗಳ ಮೇಲೆ ಒತ್ತಡ ಹೇರುವ ಮೂಲಕ ದಬ್ಬಾಳಿಕೆ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ನೀಡುವ ಭಾಗ್ಯ ಯೋಜನೆ ವಸ್ತುಗಳು ಕಳಪೆ ಮಟ್ಟದಾಗಿವೆ. ಇಲ್ಲಿ ಬಡ ಮಕ್ಕಳು ಓದಲು ಬರುತ್ತಾರೆ, ಅವರಿಗೆ ಒಳ್ಳೆಯ ಶಿಕ್ಷಣ ಸಾಮಗ್ರಿಗಳನ್ನು ನೀಡಬೇಕು. ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹಾನಿಯಾಗುತ್ತಿದೆ. ತಪ್ಪಿತಸ್ಥರ ವಿರುದ್ಧ ಸೂಕ್ತ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ನಿಯಮ ಬಾಹಿರ ವ್ಯವಹಾರ ನಿಲ್ಲಿಸದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಗರ ಸೇವಕರಾದ ಜೆಸಿರಾಜ್ ಗಿರಿ, ಬಾಳಸಾಹೇಬ್ ಸರ್ಕಾರ್, ದಾತಿ ನಾಯಕ್, ರವಿ ಸಿಂಧೆ, ಶೇರು ಬಡ್ಗೇರ್, ಸಂಜಯ್ ಪವಾಲೆ ಉಪಸ್ಥಿತರಿದ್ದರು. ಮತ್ತೆ ಗಣವೇಶ್ ಅಸುಂದೇರ್, ಪಾಠ್ಯ ಪುಸ್ತಕ ಅಸುಂದೇರ್,
किंवा मुलांना घालण्यासाठी शूज असू देत, निष्कृष्ट दर्जाचे सायकली त्या सगळ्या पुरवल्या जातात. पण मला काल मिळालेल्या माहितीनुसार सीआरसीची सगळ्यांची बैठक घेऊन ಸಿಕೆ ಬಿರ್ಲಾ ಗ್ರೂಪ್ ಓರಿಯೆಂಟ್ ಸಿಮೆಂಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಸಿಎಸ್ಆರ್ ಅನುದಾನದಲ್ಲಿ ಮತ್ತು ಆಕೃತಿ ಫೌಂಡೇಶನ್ ಅವರ ವತಿಯಿಂದ ಹೆಣ್ಣು ಮಕ್ಕಳಿಗಾಗಿ ಉಚಿತವಾಗಿ ಅಬ್ಯಾಕ್ಯಾಸ್ ತರಬೇತಿ, ಒಲಿಗೆ ತರಬೇತಿ ಮತ್ತು ಕಂಪ್ಯೂಟರ್ ತರಬೇತಿ ನೀಡಲಾಯಿತು. ಚಿತ್ತಾಪುರ ತಾಲೂಕಿನ ಓರಿಯೆಂಟ್ ಸಿಮೆಂಟ್ ಕಂಪನಿ ವತಿಯಿಂದ ಇಟ್ಟಗಾ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ಅಬ್ಯಾಕಸ್ ತರಬೇತಿ ಮತ್ತು ಹೊಲಿಗೆ ತರಬೇತಿಯನ್ನು ಉಚಿತವಾಗಿ ನೀಡಲು ಚಾಲನೆ ನೀಡಿದರು. ಈ ಕಾರ್ಯಕ್ರಮವನ್ನು ಕೋರಿಯೆಂಟ್ ಕಂಪನಿಯ ಎಜಿಎಂ ಶಿವಾನಂದ ಪಾಟೀಲ್ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿರುವ ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಬದುಕಬೇಕಾದರೆ ಇಂತಹ ತರಬೇತಿಗಳನ್ನು ಪಡೆಯುವುದು ಮುಖ್ಯವಾಗಿದೆ ಎಂದು ಹೇಳಿದರು. ಒಂದು ಹೆಣ್ಣು ಮಗು ಸ್ವಾವಲಂಬಿಯಾದರೆ ತನ್ನ ಕುಟುಂಬ ಮತ್ತು ಗ್ರಾಮ ಆರ್ಥಿಕವಾಗಿ ಬಲಿಷ್ಠರಾಗಲು ಅನುಕೂಲವಾಗುತ್ತದೆ. ಅದರಂತೆ ಹೆಣ್ಣು ಮಕ್ಕಳು ಪ್ರತಿಯೊಂದು ಹೆಜ್ಜೆ ಇಡಲು ಆತ್ಮಸ್ಥೈರ್ಯವನ್ನೇ ಹೆಚ್ಚಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಂಪನಿಯ ಅಧಿಕಾರಿ ವೀರಾಜು, ಅರವಿಂದ್ ಮತ್ತು ಆಕೃತಿ ಫೌಂಡೇಶನ್ನ ಮಂಜುಳಾ, ಎಡಿಎಂಸಿ ಅಧ್ಯಕ್ಷ ಪ್ರಭು ಡಿಗ್ಗಿ ಹಾಗೂ ದೇವಪ್ಪ ಡಿಗ್ಗಿ, ಶಾಲಾ ಮುಖ್ಯ ಗುರುಗಳು ಶಿವಾಜಿ ದಿವಾಕರ್ ಸೇರಿದಂತೆ ಇನ್ನಿತರು ಇದ್ದರು. ಈ ಗ್ರಾಮಕ್ಕೆ ಒಂದು ಮಾದರಿ ಗ್ರಾಮ ಮಾಡಬೇಕಂತ ನಮ್ದು ಒಂದು ಉದ್ದೇಶ ಇದೆ. ಇಲ್ಲಿ ನಿಮಗೆ ಕೊಡ್ತಕ್ಕಂತ ಎಲ್ಲಾ ಫೆಸಿಲಿಟಿಗಳನ್ನು ನೀವು ಅಚ್ಚುಕಟ್ಟಾಗಿ ಅದನ್ನು ಪಾಲನೆ ಮಾಡಿ ಅದನ್ನು ಅಳವಡಿಸ್ಕೋಬೇಕು. ನೀವು ಅದನ್ನ ಸದೋಪಯೋಗ ಪಡಿಸ್ಕೋಬೇಕು. ಅದು ಯಾರಿಗೂ ಯಾವುದೇ ತರದೊಂದು ಭೇದ ಭಾವ ಇರಬಾರದು. ಎಲ್ಲರೂ ಕಲಿತು ಮಾಡೋದಾಗೆ ಇದು ಒಂದು ಯಾವುದೇ ನಾವು ಹಾಕಿಕೊಂಡ ಪ್ರೋಗ್ರಾಮ್ಗಳು ಸಕ್ಸಸ್ ಆಗ್ತವೆ. ಈಗ ನಾವು ಅವ್ರು ಹೇಳದಂಗೆ ಹೇಳಿದ್ದಂಗೆ ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ಇವತ್ತು ನಾವು ಹೇಳ್ತಾ ಇದ್ದೇನೆ, ಅದೇ ಹೊಲಿಗೆ ಯಂತ್ರ ಇವತ್ತು ಏನಿದೆ ನಿಮ್ಗೆ ಬೇರೆ ಇದೆ. ಫ್ಯಾಷನ್ ಡಿಸೈನು ಬೇರೆ ಊರಲ್ಲಿ ದೊಡ್ಡದು ಹೈದರಾಬಾದ್, ಬೆಂಗಳೂರು ಮತ್ತು ಇನ್ನೊಂದು ಪ್ರದೇಶಗಳಲ್ಲಿ ಹೋಗಿ ಕಲಿತಾಗ ನಿಮ್ಮ ವಸತಿ, ನಿಮಗಿರಲ ಊಟ ಎಲ್ಲ ವ್ಯವಸ್ಥೆ ಮತ್ತು ಫೀಸ್ ಲಕ್ಷಗಟ್ಟಲೆ ಫೀಸ್ ಇದೆ. ಇದು ಬರೇ ಹೊಲಿಗೆ ಯಂತ್ರ ಅಂದರೆ ಸುಮ್ಮನೆ ಅಲ್ಲ, ಅದು ಫ್ಯಾಷನ್ ಡಿಸೈನ್. ನೀವು ಟೆಕ್ನಿಕಲಿ ಕಲಿಬಹುದು ಅದನ್ನು. ನೀವು ಇದು ಇಂಥ ನಿಮಗೆ ಸೌಭಾಗ್ಯ ಸಿಕ್ಕಿದೆ ಓರಿಯೆಂಟ್ ಸಿಮೆಂಟ್ ಕಂಪನಿ ಹಾಗೂ ಅದನ್ನು ಆಕೃತಿ ಟ್ರಸ್ಟ್. ಇಟ್ಟಗಾ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುವ ಉದ್ದೇಶ ಓರಿಯೆಂಟ್ ಕಂಪನಿ ಹೊಂದಿದೆ ಎಂದು ಓರಿಯೆಂಟ್ ಕಂಪನಿ ಜನರಲ್ ಮ್ಯಾನೇಜರ್ ಶಿವಾನಂದ್ ಪಾಟೀಲ್ ಹೇಳಿದರು. ಚಿತ್ತಾಪುರ ತಾಲೂಕಿನ ಇಟ್ಟಗಾ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓರಿಯೆಂಟ್ ಕಂಪನಿ ಹಾಗೂ ಆಕೃತಿ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಫ್ಯಾಷನ್ ಡಿಸೈನಿಂಗ್ ತರಬೇತಿ, ಮಕ್ಕಳಿಗೆ ಅಬ್ಯಾಕಸ್ ತರಬೇತಿ ಮತ್ತು ಗಣಕಯಂತ್ರ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಓರಿಯೆಂಟ್ ಕಂಪನಿ ಮೊದಲಿಗೆ ಇಟ್ಟಗಾ ಗ್ರಾಮದಲ್ಲಿ ಮಾದರಿ ಗ್ರಾಮವನ್ನಾಗಿ ಮಾಡಲು ಸನ್ನದ್ಧವಾಗಿದೆ. ಸಾರ್ವಜನಿಕರು ಕಂಪನಿ ವತಿಯಿಂದ ಆಯೋಜಿಸಿರುವ ಎಲ್ಲಾ ತರಬೇತಿ ಶಿಬಿರಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಆಕೃತಿ ಟ್ರಸ್ಟ್ ಮುಖ್ಯಸ್ಥೆ ಭಾನುಪ್ರಕಾಶ್ ಮಾತನಾಡಿ, ಇಲ್ಲಿನ ಮಕ್ಕಳು ಯಾವುದೇ ವಿಷಯದಲ್ಲಿ ಹಿಂದುಳಿಯಬಾರದು ಎಂಬ ಕಾರಣಕ್ಕೆ ಈ ಎಲ್ಲಾ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಓರಿಯೆಂಟ್ ಕಂಪನಿ ವತಿಯಿಂದ ಮಕ್ಕಳಿಗೆ ಅಧ್ಯಯನಕ್ಕೆ ಬೇಕಾಗುವ ಸಾಮಗ್ರಿ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಓರಿಯೆಂಟ್ ಕಂಪನಿ ಡೆಪ್ಯೂಟಿ ಮ್ಯಾನೇಜರ್ ವೀರರಾಜು, ಆಕೃತಿ ಟ್ರಸ್ಟ್ನ ಅರವಿಂದ ಚೋಣಪ್ಪೆ, ಮುಖಂಡರಾದ ಪ್ರಭು ಡಿಗ್ಗಿ, ದೇವಪ್ಪ ಡಿಗ್ಗಿ ಸೇರಿದಂತೆ ಶಾಲಾ ಶಿಕ್ಷಕರು, ಮಕ್ಕಳು, ಗ್ರಾಮಸ್ಥರು, ಫಲಾನುಭವಿಗಳು ಇದ್ದರು. ಅದನ್ನು ನೀವು ಇದು ಇಂಥ ನಿಮಗೆ ಸೌಭಾಗ್ಯ ಸಿಕ್ಕಿದೆ ಓರಿಯೆಂಟ್ ಸಿಮೆಂಟ್ ಕಂಪನಿ ಹಾಗೂ ಅದನ್ನು ಆಕೃತಿ ಟ್ರಸ್ಟ್ ಸಹಯೋಗದಿಂದ ಏನಾಗ್ತಾ ಇದೆ ಅದನ್ನು ದಯವಿಟ್ಟು ನಾವು ಸದುಪಯೋಗ ಪಡಿಸ್ಕೋಬೇಕಂತ ಒಂದು ಏಜೆನ್ಸಿ ಇದೆ. ಒಂದು ವಿದ್ಯಾರ್ಥಿಗೆ 25,000-30,000 ರೂಪಾಯಿ ತಗೋತಾರೆ ಒಂದು ವಿದ್ಯಾರ್ಥಿ ಅಬ್ಯಾಕಸ್ ಕೋರ್ಸ್ಗೆ. ಇಲ್ಲಿ ಓರಿಯೆಂಟ್ ಸಿಮೆಂಟ್ ಕಂಪನಿಯಿಂದ ಹಾಗೂ ಆಕೃತಿ ಟ್ರಸ್ಟ್ ಸಹಯೋಗದಿಂದ ನಿಮಗೆ ಉಚಿತವಾಗಿ ಕೊಡ್ತಾ ಇದೆ, ಟೋಟಲಿ ಫ್ರೀ, 1 ರೂಪಾಯಿನೂ ಚಾರ್ಜ್ ಮಾಡ್ತಾ ಇಲ್ಲ. ಇದನ್ನು ಎಲ್ಲಾ ಮಕ್ಕಳು, ಪ್ರೈಮರಿ ಮಕ್ಕಳು, ಎಲ್ಲಾ ಮಕ್ಕಳು ಈ ಅಬ್ಯಾಕಸ್ ಕೋರ್ಸ್ ಅನ್ನು ದಯವಿಟ್ಟು ಸದುಪಯೋಗಪಡಿಸಬೇಕಂತ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಲಘು ಯುದ್ಧ ವಿಮಾನ ತೇಜಸ್ನಲ್ಲಿ ಇಂದು ಹಾರಾಟ ನಡೆಸಲಿದ್ದಾರೆ. ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಲಘು ಸಮರ ವಿಮಾನ ತೇಜಸ್ನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಬೆಳಿಗ್ಗೆ 9:00-9:30 ಹಾರಾಟ ನಡೆಸಲಿದ್ದಾರೆ. ರಕ್ಷಣಾ ಸಚಿವರೊಬ್ಬರು ಇದೇ ಮೊದಲ ಬಾರಿಗೆ ಸಂಪೂರ್ಣ ದೇಶ ನಿರ್ಮಿತ ಲಘು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸುತ್ತಿದ್ದಾರೆ. ಈ ಮೂಲಕ ಇದೇ ಮೊದಲ ಬಾರಿಗೆ ರಕ್ಷಣಾ ಸಚಿವರೊಬ್ಬರು ಸಂಪೂರ್ಣ ದೇಶ ನಿರ್ಮಿತ ಲಘು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸುವಂತಾಗಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ನಿಂದ
ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನ ಜಿಲ್ಲಾಧಿಕಾರಿಗಳು ಬಿ ಶರತ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಸುವರ್ಣ ಹನುಮಂತರಾವ್ ಮಲಾಜಿ, ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಶೋಭಾ ಸಿದ್ದು ಸಿರಸಿಗಿ, ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಶರಣಗೌಡ ಪಾಟೀಲ್, ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪಿ ರಾಜ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಭಾಸ್ಕರ್ ನಾಯಕ್, ಪ್ರವೀಣ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕೋಲಾರದ ಖ್ಯಾತ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ರಾಜ್ಯ ಸರ್ಕಾರದ ವಶಕ್ಕೆ ಪಡೆಯುವಂತೆ ಕೆಜೆಎಫ್ನ ಜಿಲ್ಲಾ ಮೂರನೇ ಸತ್ರ ನ್ಯಾಯಾಲಯದ ಮಹತ್ವದ ಆದೇಶ ನೀಡಿದೆ. ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿರುವ ಹೆಸರಾಂತ 100 ಅಡಿ ಎತ್ತರದ ಆಕರ್ಷಕ ಶಿವಲಿಂಗ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ರಾಜ್ಯ ಸರ್ಕಾರದ ವಶಕ್ಕೆ ಪಡೆಯುವಂತೆ ಆದೇಶ ನೀಡಲಾಗಿದೆ. ಗುರುವಾರ ಕೋರ್ಟ್ ಆದೇಶ ಜಿಲ್ಲಾಧಿಕಾರಿ ಕೈ ಸೇರಿದ ನಂತರ ದೇಗುಲ ಸುಪರ್ದಿಗೆ ಕ್ರಮದ ಸಾಧ್ಯತೆ ಇದೆ. ಆಡಳಿತಾಧಿಕಾರಿ ಪದವಿಗಾಗಿ ಕೆವಿ ಕುಮಾರಿ ಮತ್ತು ಡಾಕ್ಟರ್ ಶಿವಪ್ರಸಾದ್ ಮಧ್ಯೆ ಕೋರ್ಟ್ನಲ್ಲಿದ್ದ ವ್ಯಾಜ್ಯ ನಡೆದಿತ್ತು. ಕೋಟ್ಯಾಂತರ ರೂಪ ಆಸ್ತಿ ಮತ್ತು ವಹಿವಾಟು ಹೊಂದಿರುವ ಈಶ್ವರನ ದೇಗುಲಕ್ಕೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಮಿತಿ ರಚಿಸಿ ಕೋರ್ಟ್ ಆದೇಶ ನೀಡಿದೆ. ದುಬೈನಿಂದ ವಾಟ್ಸಪ್ ಧ್ವನಿ ಸಂದೇಶದ ಮೂಲಕ ವ್ಯಕ್ತಿಯೊಬ್ಬ ತನ್ನ ಹೆಂಡತಿಗೆ ಟ್ರಿಪಲ್ ತಲಾಕ್ ನೀಡಿದ್ದಾನೆ. ಪತ್ನಿ ಕರ್ನಾಟಕದ ಶಿವಮೊಗ್ಗದಲ್ಲಿ ವಾಸ ಮಾಡುತ್ತಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಂತರ ಸಂತ್ರಸ್ತೆ ಮಹಿಳಾ ಪೊಲೀಸ್ ಠಾಣೆ ಶಿವಮೊಗ್ಗದಲ್ಲಿ ದೂರು ದಾಖಲಿಸಿದ್ದಾರೆ. ಅದರ ನಂತರ ಪತಿ ದೂರು ಹಿಂಪಡೆಯಲು ಮತ್ತು ಹಣವನ್ನು ಕಳಿಸುವುದನ್ನು ನಿಲ್ಲಿಸುವಂತೆ ಒತ್ತಾಯಿಸಿದರು. ಮೇರಿ ಶಾದಿ ಹೋಕೆ 21 ಇಯರ್ಸ್ ಚಲ್ ರಹೆ ಅಭಿ ಭಿ ಮೇರೆಕೋ ಬಚ್ಚೆ ನೀ ಹೋ ರಹೆ ಥೇ 5 ಸಾಲ್ ತಕ್ ತೋ ಹಮ್ ಲೋಗೋ ನೆ ಮಿಲ್ಕೆ ಏಕ್ ಬಚ್ಚಿ ಕೋ ಅಡಾಪ್ಟ್ ಕಿಯಾ ವೋ ಸವೇರೆ ಭಿ ರಾತ್ ಮೇ ಮೇರೆ ಪಾಸ್ ಥೀ ವೋ ಐಸಿ ಏಕ್ ದಿನ್ ಕಿ ಬಚ್ಚಿ ಕೋ ಅಡಾಪ್ಟ್ ಕಿಯೆ ಥೇ ಅಭಿ ವೋ ಉಸ್ಕೋ 16 ಸಾಲ್ ಚಲ್ ರಹೆ ಹೈನ್ ಮೇರೆ ಪತಿ ಮೇರೆ ಸಾಥ್ ಬಹುತ್ ಅಚ್ಚಿ ತರಹ ಸೆ ಥೇ ಮಗರ್ ಬೀಚ್ ಮೇ ಕ್ಯಾ ಹುವಾ ಪತಾ ನಹೀ ಬಚ್ಚಿ ಕಾ ಬರ್ಡೇ ಅಚ್ಚೆ ಸೆ ಮನಾತೆ ಥೇ ಸಬ್ ಮೇರೆ ಸಾಥ್ ಅಚ್ಚೆ ಇಸ್ಸೆ ಥೇ ಮಗರ್ ದುಬೈ ಜಾಕೆ ವೋ ಜನವರಿ ಮೇ ದುಬೈ ಗಯೆ 28 ಕೋ ಜಾಕೆ ಫೆಬ್ರವರಿ ಮಾರ್ಚ್ ಮೇ ಮೇರೆ ಸೆ ಝಗಡಾ ಕರ್ಕೆ ಏಕ್ದಮ್ ಏಕ್ ಝಟ್ಕೆ ಮೇ ಈ ತ್ರಿಬಲ್ ತಲಾಕ್ ದೇ ದಿಯಾ ಮೇರೆಕೋ ಮಗರ್ ಮೇ ತಲಾಕ್ ಕೋ ನಹೀ ಮಾನ್ತಿ ಮಗರ್ ಮೇ ಮೋದಿ ಕೋ ಭಿ ಬಹುತ್ ಎಹ್ಸಾನ್ ಕರ್ತಿ ಹೂ ಉನ್ಕಾ ಕೆ ಉನ್ಹೋನೆ ಯೇ ಜಾರಿ ಕಿಯಾ ಯೇ ಕಾನೂನ್ ಮೇ ಮೇರೆಕೋ ಔರ್ ಮೇರಿ ಬೇಟಿ ಕೋ ಮೇರೆ ಪತಿ ಹೀ ಚಾಹಿಯೇ ಮೇ ಉನ್ಸ್ಕೋ ಛೋಡ್ಕೆ ನಹೀ ರಹೆನಾ ಚಾಹತಿ ಔರ್ ಮೇ ತಲಾಕ್ ಭಿ ನಹೀ ಮಾನ್ತಿ ಮೇ ಪಡ್ ಲಿಖಕ್ಕೆ ಭಿ ನಹೀ ಹೂ ಇತ್ನಾ ಮೇರಾ ಯೇ ಭಿ ನಹೀ ಹೈ ಕಿ ಅಭಿ ಮೇ ಜಾಕೆ ಕುಚ್ ಕಮಾ ಸಕೂ ಮೇ ಸಿರ್ಫ SLC ಪಡ್ಕೆ ಹೂ ಔರ್ ಮೇರಿ ಬೇಟಿ ಕಿ ಪಡಾಯಿ ಭಿ ರುಕ್ಕೆ ರುಕಿ ಹುಯಿ ಹೈ ಪೊಲೀಸ್ ತೋ ಬೋಲ್ತೆ ವೋ ಉದರ್ ಬೈಠ್ಕೆ ಹೈ ಮೇ ಕೈಸ ಉನ್ಕೋ ಬುಲಾವು. ಪಂಜಾಬ್ನ ಭತಿಂಡಾದ ಗುರ್ಬನ್ ಸಿಂಗ್ ಸಂಚಾರ ಪೊಲೀಸ್ ಸಿಬ್ಬಂದಿಯವರು ತಮ್ಮ ದಿನನಿತ್ಯದ ಕೆಲಸ ಮಾಡುತ್ತಲೇ ಕಾಯಕವೇ ಕೈಲಾಸ ಎಂಬ ತತ್ವ ಪಾಲಿಸುತ್ತಾ ಇತರ ಸಾಮಾಜಿಕ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಅದು ಏನಂತೀರಾ ಈ ಸುದ್ದಿ ನೋಡ್ಬಿಡಿ. ಈ ಸ್ಫೂರ್ತಿದಾಯಕ ಸಂಚಾರ ಪೊಲೀಸ್ ಸಿಬ್ಬಂದಿಯನ್ನ ಒಮ್ಮೆ ನೋಡಿ. ಪಂಜಾಬ್ನ ಬಂತಿಡಾಂಗ್ ಗರ್ಭ್ ಸಿಂಗ್ ಅವರು ರಸ್ತೆಗಳಲ್ಲಿರುವ ಗುಂಡಿಗಳನ್ನ ಮುಚ್ಚುತ್ತಿದ್ದಾರೆ.
2019 ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿಗಳಲ್ಲಿ ಬಾಲಿವುಡ್ ಅತಿ ದೊಡ್ಡ ಪ್ರಶಸ್ತಿಯ ಅಂತಿಮವಾದ ಪಟ್ಟಿ ಇಲ್ಲಿದೆ ಮತ್ತು ಸೂಪರ್ ಸ್ಟಾರ್ಗಳು ತಮ್ಮ ಫ್ಯಾಷನ್ ಎ ಗೇಮ್ ಅನ್ನ 2019 ಅಂತಾರಾಷ್ಟ್ರೀಯ ಭಾರತೀಯ ಚಲನಚಿತ್ರ ಅಕಾಡೆಮಿ ಪ್ರಶಸ್ತಿಗಳ ಹಸಿರು ಕಾರ್ಪೆಟ್ಗೆ ಆಗಮಿಸುತ್ತಿದ್ದಾರೆ. ಹಾಗಾದರೆ ಈ ಸುದ್ದಿ ಈಗ ನಿಮ್ಮ ಮುಂದೆ, ಹ್ಯಾವ್ ಅ ಲುಕ್. ಇಂಟರ್ನ್ಯಾಷನಲ್ ಇಂಡಿಯನ್ ಫಿಲ್ಮ್ ಅಕಾಡೆಮಿ ಅವಾರ್ಡ್ಸ್ 20ನೇ ಆವೃತ್ತಿ ಪ್ರಸ್ತುತ ಮುಂಬೈನಲ್ಲಿ ನಡೆಯುತ್ತಿದೆ. ಈ ವರ್ಷ ತಾರೆಯರು ತಮ್ಮ ಫ್ಯಾಷನ್ ಆಯ್ಕೆಗಳೊಂದಿಗೆ ಹೊರಹೋಗುತ್ತಿದ್ದಾರೆ. ಸೊಗಸಾಗಿ ಒಯ್ಯುವ ನೀಲುವಂಗಿಗಳ ಟುಕೆಟ್ಸ್ಗಳು ಮತ್ತು ಸೂಟ್ಗಳವರೆಗೆ ಬಾಲಿವುಡ್ ತಾರೆಯರು ತಮ್ಮ ಅತ್ಯುತ್ತಮ ಪಾದವನ್ನ ಮುಂದಿಡುತ್ತಿದ್ದಾರೆ. ರಾಧಿಕಾ ಆಪ್ಟೆ ತಮ್ಮ ಫ್ಯಾಷನ್ ಅತ್ಯುತ್ತಮವಾಗಿ ಕಾಣುವ ಕಣ್ಣುಗುಡ್ಡೆಗಳನ್ನ ಹಿಡಿದಿದ್ದಾರೆ. ಇವಿಷ್ಟು ಈ ಕ್ಷಣದ ಸುದ್ದಿ ಸಮಾಚಾರಗಳು. ಹೀಗೆ ನೋಡ್ತಾ ಇರಿ.